ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠಕ್ಕೆ ಹಾರ್ಕೂಡ ಗ್ರಾಮದವರಾದ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಶ್ರೀ ಸುಭಾಷ್ ಚಂದ್ರ ನಾಗರಾಳೆ ಅವರ ಸುಪುತ್ರಿ ಡಾಕ್ಟರ್ ನಿವೇದಿತಾ ನಾಗರಾಳೆ ಆಸ್ಟ್ರೇಲಿಯಾದಿಂದ ಆಗಮಿಸಿ ತಮ್ಮ ಮನೆತನದ ಗುರುಗಳಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಸತ್ಕರಿಸಿ ದರ್ಶನಾಶೀರ್ವಾದ ಪಡೆದರು. ಶ್ರೀ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರು ಡಾಕ್ಟರ್ ನಿವೇದಿತಾ ನಾಗರಾಳೆ ಅವರನ್ನು ಸತ್ಕರಿಸಿ ಗೌರವಿಸಿದರು. ಮಂಡಲ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೇಘರಾಜ್ ನಾಗರಾಳೆ, ವಿವೇಕ್ ನಾಗರಾಳೆ, ಮಹಾದೇವಿ ನಾಗರಾಳೆ, ಜಗದೇವಿ ಎಂ ನಾಗರಾಳೆ ಮುಂತಾದವರು ಉಪಸ್ಥಿತರಿದ್ದರು. ಹಾರ್ಕೂಡ ಘನಮಠದಲ್ಲಿ ಹಾರ್ಕೂಡದ ಪೀಠಾಧಿಪತಿಗಳಾದ ಕಲ್ಯಾಣ ಕರ್ನಾಟಕದ ನಡೆದಾಡ ದೇವರು, ನಮ್ಮೆಲ್ಲ ಪ್ರೀತಿಯ ಗುರುಗಳು ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ, ಇವತ್ತಿನ ದಿವಸ ನಮ್ಮ ಹಿರಿಯ ಅಣ್ಣವರ ಸುಪುತ್ರಿ ಡಾಕ್ಟರ್ ನಿವೇದಿತ ಆಸ್ಟ್ರೇಲಿಯಾದ ಆಗಮನ ಆಗಿ ಸುಮಾರು 4 ವರ್ಷ ನಂತರ ಕರ್ನಾಟಕ ನಮ್ಮ ಮನೆಗೆ ಬಂದು ಆಕೆಯೇನು ಭಕ್ತಿ ಹುಟ್ಟಿದ ಊರ ಹರ್ಕುಳ ಗ್ರಾಮದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಆಶೀರ್ವಾದ ತಗೊಂಡು ಮುಂದೆ ಜೀವನ ಸುರಕ್ಷಿತವಾಗಿ ಸಾಗಲಿ ಅಂತೇಳಿ ಕೇಳ್ಕೊಳ್ಳೋಕ್ಕಾಗಿ ಎಲ್ಲ ತಮ್ಮ ನಮ್ಮ ಫ್ಯಾಮಿಲಿ ನಮ್ಮೆಲ್ಲ ಅಣ್ಣ ತಮ್ಮದ ಹೆಣ್ಣುಮಕ್ಕಳು ಒಂದು ಗುಡಿಯ ತಂಗ ಪ್ರೇಮದಿಂದ ಗುರುಗಳ ಆಶೀರ್ವಾದ ತಗೊಳ್ಳೋಕೆ ಬಂದಾರ. ವಿಶೇಷ ಏನಂದ್ರೆ ಹರ್ಕುಳ ಗ್ರಾಮದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಜನ್ಮತಾಳಿ ಈ ಹರ್ಕುಳ ಗ್ರಾಮದ ಒಂದು ಕೀರ್ತಿ ಎಲ್ಲ ಕಡೆ ನಮ್ಮ ಕರ್ನಾಟಕ ಅಲ್ಲದೆ ಈ ಗ್ರಾಮದಲ್ಲಿ ಜನಿಸಿ ನಮ್ಮ ಮಗಳು ಲಂಡನ್ಕ 8 ವರ್ಷದು ಗುರುಗಳದು ಲಂಡನ್ ತನಕ ಕೀರ್ತಿ ಹೋಯ್ದು. ಆಸ್ಟ್ರೇಲಿಯಾದಾಗಿತ್ತು ಆಸ್ಟ್ರೇಲಿಯ ತನಕ ಗುರುಗಳ ಕೀರ್ತಿ ಹೋಯ್ತು. ಇದಕ್ಕೆಲ್ಲ ಬೆಳಿಲಕ್ಕ ನಮ್ಮ ನಾಗರಾಳ ಮನೆ ತಾನು ಇಷ್ಟು ದೊಡ್ಡದು ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಸಾಕ್ಷಾತ್ ಚನ್ನಬಸವೇಶ್ವರ ಆಶೀರ್ವಾದ, ಗುರುಲಿಂಗ ಶಿವಚರ ಆಶೀರ್ವಾದ, ಅದು ಮುಂದೆ ಶ್ರೀ ಡಾಕ್ಟರ್ ಚನ್ನವೀರ ಆಶೀರ್ವಾದ ಸದಾಕಾಲ ನಮ್ಮ ಪರಿವಾರ ಮ್ಯಾಲೆ ಇದೆ. ಪ್ರೀತಿ ವಾತ್ಸಲ್ಯ ಪ್ರತಿಯೊಂದು ಮಾತಿಗೂ ನಮ್ಮ ಮನೆತನಕ ಸಾಕಷ್ಟು ಅವರು ಪ್ರೇಮ ಕೊಟ್ಟು ಆಶೀರ್ವಾದ ಕೊಟ್ಟು ನಮ್ಮ ಮನೆತನ ಸುಖವಾಗಿ ಶಾಂತಿ ಸಮೃದ್ಧಿಯಿಂದ ಮನೆತನ ಬೆಳೀಲಿ ಅಂತೇಳಿ ಯಾವಾಗಲೂ ನಮ್ಮ ಮೇಲೆ ಶುಭ ಹಾರಿಸ್ತಾರೆ. ಅದಕ್ಕೆ ನಾವು ಅನಂತ ಕೋಟಿ ಗುರುಗಳಿಗೆ ಧನ್ಯವಾದವನ್ನು ಸಲ್ಲಿಸಿ ನಾವೆಲ್ಲರೂ ನಾಗರಾಳ ಮನೆತನ ವತಿಯಿಂದ ಉತ್ಪೂರ್ವಕ ಅವರಿಗೆ ಮತ್ತೊಮ್ಮೆ ಅವ್ರ ಪಾದಕಮಲಿಗೆ ಒದಗಿಸಿ 2 ಮಾತು ಮುಗಿಸ್ತೇವೆ. ಬಂದ ಚೆನ್ನ ವೀರಗೆ ನಿತ್ಯ ದಾಸೋಹ ಗೈದ ಯೋಗಿ ವಲ್ಲಗೆ
ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.